ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಅದ್ವಿತಿ ಶೆಟ್ಟಿ. ಎಗ್ಗದೆ ಸ್ಟುಡಿಯೋ ಅನ್ನೋ ಯೂಟ್ಯೂಬ್ ಚಾನೆಲ್ ಇದೆ, ಅದನ್ನು ನೀವೆಲ್ಲರೂ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. Hey, what happened? I got a bad feeling about this. ಬಿಫೋರ್ ಇನ್ನು ಫಸ್ಟ್ ಕಾಪಿ ಒಂದೇ ಒಂದು ಪ್ರೊಜೆಕ್ಷನ್ ಹಾಕಿದ ತಕ್ಷಣ ಭಾಷಾ ಅವರು ಎಲ್ಲ ಬಂದು ಸಿನಿಮಾ ನೋಡಿದ್ರು. ಒಂದೇ ಸಲ 74 lakhs ಎಂಟೈರ್ ಕರ್ನಾಟಕ ಬಿಸ್ನೆಸ್ ಪಿಕ್ಚರ್ ಡಬಲ್. ಸೊ ಬಂದಾಗ ಏನಾಯಿತು, ಶ್ರುತಿದು ರಂಜಿತ ಹಿಟ್ ಆಗಿತ್ತು ಪಿಕ್ಚರ್. ಸೊ ಆ ಮಗುಗೆ ಮಳೆ ಸ್ಟಾರ್ಟ್ ಆಗಿದ್ರೆ ಆ ಮಕ್ಕಳನ್ನ ಕಾಪಾಡ್ಕೋಬೇಕು ಅಂತ ಏನೋ ತರಕ್ಕೆ ಅಂತ ಆ ಕಡೆ ಹೋದ ತಕ್ಷಣ ಗಾಳಿಗೆ ಚಪಡಿ ಕಲ್ ಬಿದ್ದೋಗ್ಬಿಡ್ತದೆ ಆ ಮಕ್ಕಳ ಮೇಲೆ. ಸೊ ಅದು ನನಗೆ ನಾನು ಆಸ್ ಎ ರೈಟ್ರು ನನಗದು ತುಂಬ ಇಂಪ್ರೆಸ್ ಆಗ್ಬಿಟ್ಟಿದೆ, ಇದು ವರ್ಕೌಟ್ ಆಗುತ್ತೆ ಪಿಕ್ಚರು ಅಂತ. ಮಹೇಂದ್ರಿಗೆ ಅದು ಇಷ್ಟ ಆಗ್ತಿಲ್ಲ. ಹಂಸಲೇಖ ಅವರು ಆ ಕ್ಲೈಮ್ಯಾಕ್ಸ್ ಕೇಳಿದ ತಕ್ಷಣ ಅಂತ ಹಿಂಗೊಂದು ರಿಯಾಕ್ಷನ್ ಕೊಟ್ಟರು. ಯಾರನ್ನ ಇಟ್ ಮಾಡಿ, ನಾನು ಆ್ಯಕ್ಚುಲಿ ವಿಷ್ಣುವರ್ಧನ್ ಲಕ್ಷ್ಮಿಯವ್ರನ್ನ ಇಟ್ ಮಾಡಬೇಕು ಅಂತಲೇ ಆ ಕತೆಗೆ ಬಂತು ಐಡಿಯಾ. ಎಲ್ಲ ಕೇಳಿದ ತಕ್ಷಣ ಏನು ಅಜಯ್ ಕುಮಾರ್ ಇದು ಯಾರು ನೋಡ್ತಾರೆ ಕ್ಲೈಮ್ಯಾಕ್ಸ್ನ ಅಂದ್ಬಿಟ್ರು. ಕುಮಾರಸ್ವಾಮಿ ಅವರಿಗೆ ಸಿನಿಮಾ ಮೇಲೆ ಒಂದು ಜಡ್ಜ್ಮೆಂಟ್ ಇದೆ, ನೀವು ನಂಬ್ತಿರ ಬಿಡ್ತಾರೆ ಥಿಯೇಟ್ರಿಂದ ಈಚೆ ಬರೋವಾಗ ಯಾರೋ ನೋಡ್ಬಿಟ್ರು ನನ್ನ ಅಟ್ಯಾಕು ಮಾಡಿಬಿಟ್ರು. ಸ್ವಾಗತ್ ಬಾಬು ಅಂತ ಒಬ್ಬ ಡಿಸ್ಟ್ರಿಬ್ಯೂಟ್ರು ನನ್ನ ಎಸ್ಕೇಪ್ ಮಾಡಿದ್ದೆ ಅವತ್ತು ಥಿಯೇಟ್ರಿಂದ. ಸರಿ ಇವರು ಆಮೇಲೆ ಅಲ್ಲಿವರೆಗೂ ನನಗೆ ಅವರು ಸೆಂಟಿಮೆಂಟ್ ಸಿನಿಮಾ ಮಾಡ್ತಾರೆ ಅನ್ನೋದೆಲ್ಲ ಐಡಿಯಾ ಇರಲಿಲ್ವಲ್ಲ ನಂಗೆ. ಆ ಥರ ಪಿಕ್ಚರ್ಗಳು ಮಾಡಿದ್ರು ಇಲ್ಲ, ಇದು ಮಾಮೂಲಕ್ಕೆ ಹೋಗಿಲ್ಲ ಮಾಡಿದ್ರು, ನಿಮ್ಮ ಜೊತೆ ಮಾಡಿದ್ರು ಆಡಿದ್ರು. ಬಟ್ ಈ ಲೆವೆಲ್ ಡೆಪ್ತ್ ಸಿನಿಮಾ ಬಿ ಸಿ ಸಿ ಸಿನಿಮಾ ಈ ಥರ ಹೆವಿ ಸೆಂಟಿಮೆಂಟ್ ಇರೋದು ಎಮೋಷನ್ಸು ಇವೆಲ್ಲ ಮಾಡ್ತಾರೆ ಇವರು ಅನ್ನೋದು ಒಂದು ಡೌಟ್ ಇತ್ತು ನನಗೆ. ಸರಿ ಕೊನೆಗೆ ಯೋಚನೆ ಮಾಡಿ, ಹೆಂಗೂ ಜೊತೆಗೆ ಇರ್ತೀನಲ್ಲ ನಾನು, ಈಗ ಅವ್ರು ಯಾರೋ ತೆಲುಗು ಡೈರೆಕ್ಟ್ರು ಅಲ್ಲಿಂದ ಬಂದು ವೆಯ್ಟ್ ಮಾಡಿಕೊಂಡು ನಾವು ಸಿನಿಮಾ ಮಾಡೋದ್ರ ಬದಲು ಇವ್ರು ಹೆಂಗೋ ಇಲ್ಲೇ ಇದರ ಜೊತೆಗಿರೋರು ಅವ್ರಿಗೂ ಒಂದು ಹೆಲ್ಪಾಗುತ್ತೆ ಅಂದ್ಬಿಟ್ಟು ನಾನೇನು ಮಾಡಿದೆ, ಸರಿ ನಾನು ದೇವರಾಜ್ ಅವ್ರ ಹತ್ರ ಮಾತಾಡ್ತೀನಿ ಮಾಡೋಣ ಬಿಡಿ ಅಂತ ಹೇಳ್ಬಿಟ್ಟೆ. ಸೊ ಇಮ್ಮಿಡಿಯೇಟ್ ಅವರು ದೇವರಾಜ್ ಹತ್ರಕ್ಕೆ ಹೋಗ್ಬಿಟ್ಟವ್ರೆ. ಸೊ ಅಲ್ಲೋಗಿ ಹೇಳೋರು, ಸರ್ ಹೇಳಿದ್ರೆ ಅಜಯ್ ಕುಮಾರ್ ಮಾಡೋಣ ಅಂತೇಳೋರು, ಸರ್ ಹಂಗೆ ಹಿಂಗೆ ಅಂತಂದರು. ತಿರ್ಗಿ ನನಗೆ ಫೋನ್ ಮಾಡಿದ್ರು, ಕರೆಸಿದ್ರು. ಕೊನೆಗೇನಾಯಿತು, ಮಹೇಂದರೇ ಸಿನಿಮಾ ಮಾಡಬೇಕು ಅನ್ನೋ ಥರ ಒಂದು ಆಯಿತು ಥಾಯಿಲದತ್ತವರು. ಸೊ ಕತೆ ರೀಡಿಂಗ್ ಕೊಟ್ಟೆ, ಕತೆ ಹೊಸದು ಮಹೇಂದರ್ಗೆ. ಅವರು ಪ್ರಣಯದ ಪಕ್ಷಿಗಳು ಮಾಮೂಲಕ್ಕೆ ಹೋಗಲೆಲ್ಲ ಮಾಡಿದವ್ರಿಗೆ ಈ ಹೆವಿ ಡೋಸ್ ಕೇಳಿದ ತಕ್ಷಣ ಅವರು ಟೆನ್ಷನ್ ಆಗ್ಬಿಟ್ರು. ಆಮೇಲೆ ಮಹೇಂದರ್ಗೆ ಏನಂದರೆ ಸಿಟಿ ಸಿನಿಮಾಗಳು ಬರೀ ಒಂದು 2 hours ಕಾಮಿಡಿ ಈ ಥರ ಸಿನಿಮಾ ಮಾಡಿತ್ತು ಹೊರತು ನನಗೆ ಅಷ್ಟೊಳಗಲ್ಲೇ ನನಗೊಂದು ಅನುಭವ ಆಗೋಗಿತ್ತು. ಬಿ ಎಂಡ್ ಸೀನೊಳಗೆ ಏನು ಡ್ಯೂರೇಷನ್ ಇರಬೇಕು ಸಿನಿಮಾ ಏನೇನು ಇರಬೇಕು ಅಲ್ಲೆಲ್ಲ, ಆಮೇಲೆ ಲೇಡೀಸ್ನ ಅಟ್ರ್ಯಾಕ್ಟ್ ಮಾಡಬೇಕು. ನಾನು ಹೇಳಿದ್ನಲ್ಲ ಈ ರಿಸರ್ಚ್ ಎಲ್ಲ ಮಾಡಿದ್ದೆ ಒಂದಷ್ಟು, ಅವ್ರಿಗೆ ಅದು ಹೊಸದಾಗಿತ್ತಲ್ಲ. ನಾನು ಆಮೇಲೆ ಹೇಳಿದೆ, ನೋಡಿ ಸರ್ ಈ ಸಿನಿಮಾ ನೀವು ಸುಮ್ಮನೆ ಬರೀ ಡೈರೆಕ್ಷನ್ ಮಾಡಿ, ಬೇರೆ ಯಾವುದಕ್ಕೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ಎಲ್ಲ ನಾನು ನೋಡ್ಕೋತೀನಿ, ನನಗೆ ಡ್ಯೂರೇಷನ್ ಇಷ್ಟೇ ಬೇಕು, ಹಿಂಗೆ ಇರಬೇಕು ಈ ಸಿನಿಮಾ, ಇದೊಂದು ನನಗೆ ಏನು ಬೇಕೆಲ್ಲ ಹೇಳ್ಬಿಟ್ಟಿದ್ದೆ ಅವ್ರಿಗೆ. ಆಯಿತು ಅಂತಂದರೆ ಕೂರಿಸ್ಕೊಂಡ್ರು. ಆಮೇಲೆ ಸರ್ ಡೈಲಾಗ್ ನಾನೇ ಬರೀತೀನಿ ಅಂತಂದರು. ಸರಿ ನೀವೇ ಡೈಲಾಗ್ ಬರೀರಿ ಬಟ್ ನಂಗೆ ರೀಡಿಂಗ್ ಕೊಡಬೇಕು ಕಂಡೀಷನ್. ಆಯಿತು ಸರ್ ಅಂತಂದರು, ಕೊನೆಗೆ ಕೂತ್ಕೊಂಡು ಡೈಲಾಗ್ ಎಲ್ಲ ಅವರೇ ಬರೆದ್ರು, ಬರೆದು ನಂಗೆ ರೀಡಿಂಗ್ ಎಲ್ಲ ಕೊಟ್ಟರು, ಹಿಂಗೆ ಚೇಂಜಸ್ ಹಿಂಗಿದೆ ಮಾಡೋಣ ಮಾಡೋಣ ಅಂತ ಮಾಡಿ ಕೊನೆಗೆ ಹಿಂಗೆಲ್ಲ ಆಯಿತು. ಕೊನೆಗೆ ಯಾರು ಮಾಡೋಣ ಅಂತ ಬಂತೀವಿ. ಸೊ ಬಂದಾಗ ಏನಾಯಿತು, ಶ್ರುತಿದು ರಂಜಿತ ಹಿಟ್ ಆಗಿತ್ತು ಪಿಕ್ಚರು, ಕೆ ವಿ ಜಯರಾಮ್ ಅವರದ್ದು, ಅದು ಹಿಟ್ಟಾಗಿತ್ತು ಸಿನಿಮಾ. ಕೊನೆಗೆ ಅವರು ಯಾರ್ಯಾರನೋ ಹೇಳಿದ್ರು ಆರ್ಟಿಸ್ಟ್ನ, ಅವ್ರನ್ನ ಹಾಕೋಣ ಇವ್ರನ್ನ ಹಾಕೋಣ ಅಂತ. ಕೊನೆಗೆ ನಾನೇನು ಮಾಡಿದೆ, ಸರ್ ಸುಮ್ಮನೆ ಯಾರು ಬೇಡಿ, ಶ್ರುತಿಯವ್ರನ್ನ ಹಾಕೊಂಬಿಡೋಣ ಇದಕ್ಕೆ ಅಂತ ನಾನು ಹೇಳಿದೆ. ಶ್ರುತಿ ಆಮೇಲೆ ರಾಮ್ಕುಮಾರು ಅವ್ರಿಗೆ ರಿಲೇಷನ್ನು, ಸೊ ಹಂಗಾಗಿ ರಾಮ್ಕುಮಾರನ್ನ ಹಾಕೊಂಬಿಡೋಣ ಅಂದ್ಬಿಟ್ಟು ಇದು ಮಾಡಿದೆ. ಆಮೇಲೆ ಏನಾಯಿತು, ದೇವರಾಜ್ ಅವ್ರಿಗೆ ನಾನು ಆ್ಯಕ್ಚುಲಿ ಆ್ಯಕ್ಟ್ ಮಾಡಬೇಕು ಅನ್ನೋ ನನಗೆ ಐಡಿಯಾ ಇರಲಿಲ್ಲ ಆ ಪಿಕ್ಚರಲ್ಲಿ. ಆ ಟೈಮಲ್ಲಿ ಏನಾಯಿತು, ಅವ್ರ ಹತ್ರ ಜಗದೀಶ್ ಈಡಿಗರ್ ಅಂತ ಒಬ್ಬರು, ಅವರು ಅಣ್ಣನ ಮಗ ಬೈದ, ಅವನೇ ಕೋ ಪ್ರೊಡ್ಯೂಸರ್ ಆ ಪಿಕ್ಚರ್ಗೆ. ಅವನು ಹೇಳ್ಬಿಟ್ಟು, ಅಣ್ಣ ಹೆಂಗೂ ಅಜಯ್ ಕುಮಾರ್ ಅವ್ರ ಜೊತೆಗೆ ಇರಬೇಕು ಅಂದರೆ ಅವ್ರಿಗೊಂದು ಪಾತ್ರ ಹಾಕ್ಬಿಟ್ರೆ ಜೊತೆಗೆ ಇರ್ತಾರೆ, ಇಲ್ಲೂ ಹೋಗಲ್ಲ ಅವರು, ಮಹೇಂದ್ರ ಕೈಯಲ್ಲಿ ನಮಗೆ ಇನ್ನೂ ನಂಬಿಕೆ ಇಲ್ಲ ಹಂಗೆ ಮಾಡಿಸೋದು ಸಿನಿಮಾ ಅಂತೇನು ಅವನೇನು ಹೇಳ್ಕೊಟ್ಬಿಟ್ಟೆ. ಕೊನೆಗೆ ಹಂಗೆ ಇಲ್ಲ, ಅಪ್ಪ ಅಣ್ಣನ ಪಾರ್ಟ್ ನೀವೇ ಮಾಡಬೇಕು ಅಂದ್ಬಿಟ್ಟು ಕೊನೆಗೆ ತಾರಾ ಜೋಡಿ ನಾನೇ ಆ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡೋ ಥರ ಆಯ್ತದ ಪಿಕ್ಚರ್ ಆಯಿತು. ಸೊ ಹಂಗಾಗಿ ಸಿನಿಮಾ ಮಾಡಿದ್ರು ಮಾಡ್ತಿದ್ದಂಗೆ ಅವ್ರಿಗೆ ಆ್ಯಕ್ಚುಲಿ ಕ್ಲೈಮ್ಯಾಕ್ಸು ಹೆವಿ ಆ ಮಗು ಮೇಲೆ ಒಂದು ಕ್ಲೈಮ್ಯಾಕ್ಸಲ್ಲಿ ಶ್ರುತಿಗೇ ಆಲ್ಮೋಸ್ಟು ಟಾರ್ಚರ್ ಆಗ್ಬಿಡ್ತದೆ, ಜನ ಅದನ್ನು ಸಹಿಸ್ಕೊಳ್ಳೋಕ್ಕೆ ಕಷ್ಟ ಆಗ್ಬಿಟ್ಟಿರ್ತದೆ. ಕ್ಲೈಮ್ಯಾಕ್ಸಲ್ಲಿ ಏನಾಗುತ್ತೆ, ಅವಳಿಗೆ ಮನೆಯಿಂದ ಆಚೆ ಹಾಕ್ಬಿಡ್ತಾರೆ. ಸೊ ಆಚೆ ಬಂದಾಗ ಅವಳು ಒಂದು ಪಾಳು ಮಂಟಪದಲ್ಲಿ ಮಳೆ ಬತ್ತಿರ್ತದೆ, ಆ ಮಳೆ ಒಳಗಡೆ ಅವಳಿಗೆ ಡೆಲಿವರಿ ಆಗುತ್ತೆ, ಅವಳಿ ಜೋಳಿ ಮಕ್ಕಳಾಗುತ್ತೆ. ಸೊ ಆ ಮಗುಗೆ ಮಳೆ ಸ್ಟಾರ್ಟ್ ಆದ್ರೆ ಆ ಮಕ್ಕಳನ್ನ ಕಾಪಾಡ್ಕೋಬೇಕು ಅಂತ ಏನೋ ತರಕ್ಕೆ ಅಂತ ಆ ಕಡೆ ಹೋದ ತಕ್ಷಣ ಗಾಳಿಗೆ ಚಪಡಿ ಕಲ್ ಬಿದ್ದೋಗ್ಬಿಡ್ತದೆ ಆ ಮಕ್ಕಳ ಮೇಲೆ. ಸೊ ಅದು ನನಗೆ ನಾನು ಆ್ಯಸ್ ಎ ರೈಟ್ರು ನನಗದು ತುಂಬ ಇಂಪ್ರೆಸ್ ಆಗ್ಬಿಟ್ಟಿದೆ, ಇದು ವರ್ಕೌಟ್ ಆಗುತ್ತೆ ಪಿಕ್ಚರು ಅಂತ. ಮಹೇಂದ್ರಿಗೆ ಅದು ಇಷ್ಟ ಆಗ್ತಿಲ್ಲ. ಸರ್ ಇದೇನು ಸರ್ ಇದು ಇದೆಲ್ಲ ಯಾರು ನೋಡ್ತಾರೆ, ಈಗಲೇ ಜಾಸ್ತಿ ಆಗ್ಬಿಟ್ಟಿದೆ ಸಿನಿಮಾದಲ್ಲಿ, ತಿರ್ಗಿ ಅದು ಬೇರೆ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ ಅಂತ ಅವರು. ನಾನು ಆಮೇಲೆ ಇಲ್ಲ ಇಲ್ಲ ಅದು ವರ್ಕೌಟ್ ಆಗುತ್ತೆ ನಿಮ್ಗೆ ಗೊತ್ತಾಗಲ್ಲ, ಈ ಸ್ವಲ್ಪ ಕೊಟ್ಟರೆ ಎಲ್ಲ ಹೆವಿನೇ ಕೊಡಬೇಕು ಬಿ ಸಿ ಸೆಂಟ್ರ್ ಅವ್ರಿಗೆ ಲೇಡೀಸ್ಗೆ ಅಂತ ನಾನು. ಕೊನೆಗೆ ಇದು ಹಿಂಗೆ ಆಯಿತು, ಅವ್ರಿಗೆ ಸಮಾಧಾನ ಇಲ್ಲ ಅಲ್ಲಿ. ಕೊನೆಗೆ ಏನಾಯಿತು, ಹಂಸಲೇಖ ಅವ್ರಿಗೆ
ಕಂಪೋಸಿಂಗ್ ಕೂತ್ಕೊಂಡಾಗ ಕತೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿ ಕತೆ ಹೇಳಿದೆ ಅವ್ರಿಗೆ. ಹಂಸಲೇಖ ಅವರು ಆ ಕ್ಲೈಮ್ಯಾಕ್ಸ್ ಕೇಳಿದ ತಕ್ಷಣ ಅಂತ ಹಿಂಗೊಂದು ರಿಯಾಕ್ಷನ್ ಕೊಟ್ಟರು. ಓ ನಂಗೆ ಗೊತ್ತು ಹಿಡಿದಿದ್ದು ಪಿಕ್ಚರ್ಗೆಲ್ಲಿ ಅಂತ ಚಪ್ಪಡಿ ಕಲ್ಬಿಟ್ಟು ಬಿದ್ದು ಹೇಳಿದ ತಕ್ಷಣ ಹಿಂಗೆ ಅಂದ್ಬಿಟ್ರು ಅವರು. ಆ ರಿಯಾಕ್ಷನ್ ಗೊತ್ತಾಗೋಯ್ತು ನನಗೆ, ಓ ಆಡಿಯನ್ಸ್ ಇದೆ ರಿಯಾಕ್ಷನ್ ಇರುತ್ತೆ ಅಂತ. ಮಹೇಂದ್ರ ನೀನು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡ್ಕೊಳ್ಳೋದು ಅದೇ ಬೇಕು ನನಗೆ ಅಂತ ಹಠ ಮಾಡಿಕೊಂಡು ಕೂತ್ಕೊಂಡು ಅದೇ ಥರ ಕ್ಲೈಮ್ಯಾಕ್ಸು. ಆಯಪ್ಪ ಎಡಿಟಿಂಗ್ ಕೂತಾಗಲೂ ಅಷ್ಟೇ, ಎಲ್ಲಿ ಓವರ್ ಸೆಂಟಿಮೆಂಟ್ ಇರ್ತದೆ ಕಟ್ ಮಾಡೋಣ ಅಂತ ಹೋಗ್ತಾರೆ. ನಾನು ಬೇಡ ಬೇಡ ಬೇಕು ಬೇಕು ಅಂತ ಕೊನೆಗೆ ಅವ್ರಿಗೂ ನನಗೂ ಜೆಲ್ಲಾಗಿದ್ದು ಆ ಪಿಕ್ಚರ್ ಒಳಗಿನ ಜಾಸ್ತಿ. ಸೊ ಕೊನೆ ನನ್ನದೇ ಮಹೇಂದ್ರ ಈ ಪಿಕ್ಚರ್ ಬಿಟ್ಬಿಡಿ, ನಿಮಗಿನ್ನ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ನನಗಿದೆ, ಈ ಸಿನಿಮಾ ಥಿಯೇಟ್ರಲ್ಲಿ ನೋಡಿ, ಹಿಂಗೆ ಅವ್ರ ರೆಸ್ಪಾನ್ಸ್ ಬೇರೆ ಇರುತ್ತೆ ಈ ಸಿನಿಮಾದು ಅಂತೆಲ್ಲ ಹೇಳಿ ಕೊನೆಗೆ ಏನಾಯಿತು ಅದಾಯಿತು ನೋಡಿ. ಆ ಸಿನಿಮಾ 32 lakhs ಅವತ್ತಿನ ದಿನಕ್ಕೆ ಫಸ್ಟ್ ಕಾಪಿ. ಬಿಫೋರ್ ಇನ್ನು ಫಸ್ಟ್ ಕಾಪಿ ಒಂದೇ ಒಂದು ಪ್ರೊಜೆಕ್ಷನ್ ಹಾಕಿದ ತಕ್ಷಣ ಭಾಷಾ ಅವರು ಎಲ್ಲ ಬಂದು ಸಿನಿಮಾ ನೋಡಿದ್ರು. ಒಂದೇ ಸಲ 74 lakhs ಎಂಟೈರ್ ಕರ್ನಾಟಕ ಬಿಸ್ನೆಸ್ ಪಿಕ್ಚರ್ ಡಬಲ್. ಸೊ ಏನಾಯಿತು ಸಿನಿಮಾ ಆ ಲೆವೆಲ್ಗೆ ಇನ್ನೂ ಕಾಪಿನೇ ಬಂದಿಲ್ಲ, ಪಿಕ್ಚರು ಟಾಕ್ ಸ್ಟಾರ್ಟ್ ಆಗೋದು ಗಾಂಧಿನಗರಲ್ಲಿ. ಸೊ ರಿಲೀಸ್ ಯಾವತ್ತು ಮಾಡೋ ಅಂದಿಗೆ ರಿಲೀಸ್ ಇಂಥ ದಿನ ಫಿಕ್ಸ್ ಮಾಡೋಣ ಅಂತ ಆಗೋಯಿತು. ಪ್ರೊಡ್ಯೂಸರ್ಗೆ ಅವ್ರಿಗೆ ಇನ್ನೂ ಪಿಕ್ಚರ್ ರಿಲೀಸ್ ಲೇಟ್ ಇದೆಯಲ್ವಾ, ಸಿನಿಮಾ ರಿಲೀಸ್ ದಿನ ಇನ್ನೊಂದು ಪಿಕ್ಚರ್ ಮುಹೂರ್ತ ಮಾಡಬೇಕು ಅನ್ನೋ ಥರ ಸ್ಟಾರ್ಟ್ ಮಾಡಿಬಿಟ್ರು. ಓಕೆ ಓಕೆ. ಅದು ಆಮೇಲೆ ಕುಮಾರಸ್ವಾಮಿ ಡಿಸ್ಟ್ರಿಬ್ಯೂಟ್ರು ಇದಕ್ಕೆ ತಾಯಿಲದತ್ತ ಅವರಿಗೆ ಮೈಸೂರಿಯಲ್ಲಿ ಚೆನ್ನಾಂಬಿಕಾ ಫಿಲಮ್ಸ್ ಮಾಡಿದ್ದದನ್ನು. ಸೊ ಮುಂಚೆನೇ ಅದು ಒಳ್ಳೆ ಟಾಕ್ ಬಂತು, ವ್ಯಾಪಾರನ ಆಗಿಬಿಡಿತು, ಇನ್ನೂ ರಿಲೀಸ್ ಆಗಿರಲಿಲ್ಲ ಪಿಕ್ಚರು. ಸೊ ಈ ಟೈಮಲ್ಲಿ ಏನಾಗೋಯಿತು, ರಾಜ್ಕಿಶೋರ್ ಅವರು ರಮೇಶ್ ಬಾಬು ಕ್ಯಾಮ್ರಾಮನ್ ಅದಕ್ಕೆ ರಾಜ್ಕಿಶೋರ್ ಅವ್ರನ್ನ ಆಮೇಲೆ ವಿಷ್ಣುವರ್ಧನ್ ಅವ್ರನ್ನ ಸಿನಿಮಾ ನೋಡೋಕೆ ಕರ್ಕೊಂಬಂದರು. ಓಕೆ. ಸೊ ಅವ್ರು ಬಂದು ಸಿನಿಮಾ ನೋಡಿದ್ರು, ನೋಡ್ಬಿಟ್ಟು ಸಖತ್ತು ಇದಾಗೋಯಿತು. ಸೊ ರಾಜ್ಕಿಶೋರ್ ದೇವರಾಜ್ ಅವ್ರ ಹತ್ರ ಏನು ಹೇಳ್ಬಿಟ್ಟವ್ರೆ, ಸರ್ ನಾನು ವಿಷ್ಣು ಸರ್ ಡೇಟ್ ಕೊಡಿಸ್ತೀನಿ ಇಮಿಡಿಯೇಟ್ ಅವ್ರ ಪಿಕ್ಚರ್ ಮಾಡಿಬಿಡಿ ಅಂತ ಹೇಳ್ಬಿಟ್ಟವ್ರು. ಇಲ್ಲಿ ಒಂದು ನಿಮಿಷ, ವಿಷ್ಣು ಸರ್ ಆ ಟೈಮಲ್ಲಿ ಹಾಲು ಉಂಡತವರು ಅಂತ ಒಂದು ಸಿನಿಮಾ ಮಾಡಿದ್ರು ಅಂತ ಅಂದ್ರೆ ನಾನು ಹಾಲು ಉಂಡತವರು ನೋಡಿದ್ದೆ. ಮಾಡಿದ್ರು ಅವರು. ಇದು ಈ ಸಿನಿಮಾನು ನೋಡಿದ್ರು ಅವ್ರು ಬಂದು, ಬಿಕಾಸ್ ಆಫ್ ನಮ್ಮ ಕ್ಯಾಮ್ರಾಮನ್ ರಮೇಶ್ ಬಾಬುನೂ ರಾಜ್ಕಿಶೋರ್ಗೋಸ್ಕರ ಬಂದು ಸಿನಿಮಾ ನೋಡಿದ್ರು. ಓಕೆ. ನೋಡ್ಬಿಟ್ಟು ಅವ್ರಿಗೂ ತುಂಬ ಇಷ್ಟ ಆಗ್ಬಿಡ್ತು. ಆದ ತಕ್ಷಣ ಏನು ಮಾಡಿದ್ರು, ದೇವರಾಜ್ ಅವ್ರಿಗೆ ರಾಜ್ಕಿಶೋರ್ ಅವರು ಹೆಂಗಾರ ಮಾಡಿ ನಾವು ಅವ್ರು ಡೇಟ್ ಕೊಡಿಸ್ತೀನಿ ಪಿಕ್ಚರ್ ಮಾಡಿಬಿಡಿ ಅಂತ ಬಂತು. ಈ ಮಹೇಂದ್ರ ಮೇಲೆ ಏನಾಗೋಯ್ತು ಅಂತಂದರೆ, ಈ ಜಗದೀಶ್ ಈಡಿಗರ್ ಅಂತ ಕೋ ಪ್ರೊಡ್ಯೂಸರ್ ಇದ್ರಲ್ಲ, ಅವ್ರಿಗೆ ಸೆಟ್ ಒಳಗಡೆ ಕಿರಿಕಿರಿ ಸ್ಟಾರ್ಟ್ ಆಗೋದು ಡೈರೆಕ್ಟ್ರಿಗೂ ಅವ್ರಿಗೂ. ಜನರಲ್ಲೇ ಆಗುತ್ತೆ. ಹಂಗಾಗಿ ಡೈರೆಕ್ಟ್ರ್ ಚೇಂಜ್ ಮಾಡ್ಬಿಡೋಣ ಹೆಂಗೂ ಅನ್ನೋ ಥರದಲ್ಲಿ ಬಂದ್ಬಿಡ್ತು ಮೈಂಡ್ಗೆ. ಸರಿ ಹಿಂಗೆ ಆಯಿತು. ರಾತ್ರಿ ಒಂದು ಸಲ ನನ್ನ ಮನೇಲಿ ರೂಮಲ್ಲಿದ್ದೆ ನಾನು. ಅವಾಗ ರಾತ್ರಿ 2 ಗಂಟೆಗೆ ನಮ್ಮ ಎಡಿಟ್ರು ಸೌಂದರ್ ಬಂದು ಇದು ಮಾಡ್ದ, ಸರ್ ದೇವರಾಜ್ ಅವ್ರು ಕರೀತಾರೆ ಬನ್ನಿ ಅರ್ಜೆಂಟು ಅಂತ. ಸೊ ಅಲ್ಲಿ ಬಂದಾಗ ಏನಾಯಿತು, ದೇವರಾಜ್ ಅವರು ಅಜಯ್ ಕುಮಾರ್ ವಿಷ್ಣು ಸರ್ ಅದರೆಲ್ಲ ಮಾತುಕತೆ ಆಗೋಗಿದೆ, ಡಿಸೆಂಬರ್ಗೆ ಡೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ, ಅವ್ರಿಗೊಂದು ಸಿನಿಮಾ ಮಾಡಬೇಕು ರೆಡಿ ಮಾಡ್ಕೊಂಬಿಡಿ ಹೆಂಗೆ ಹೆಂಗೆ ಅಂತ ಅಂತಂದರು. ಸರಿ ಸರ್ ನಾನು ನಾಳೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟೆ ಅವ್ರನ್ನ. ಸೊ ನೆಕ್ಸ್ಟ್ ಡೇ ಹೋದೆ ಹೋಟ್ಲಲ್ಲಿ ಕೂತ್ಕೊಂಡು ಎಲ್ಲ ಡಿಸ್ಕಷನ್ ನಡೀತಿದೆ. ನಾವು ಇರೋದು ಆ್ಯಕ್ಚುಲಿ ಜನವರಿಲಿ ಇದ್ದೀವಿ, ಮಾರ್ಚ್ಗೆ ರಿಲೀಸ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಥೈಲದತ್ ಅವರು ರಿಲೀಸ್ ಪ್ಲಾನಿಂಗ್ ನಡೀತಿದೆ ಇನ್ನೂ. ಸೊ ಇವ್ರು ಆಗಲೇ ಡಿಸೆಂಬರಲ್ಲಿ ವಿಷ್ಣು ಸರ್ ಡೇಟ್ ಸಿಗುತ್ತೆ ಅಂತ ಮಾತುಕತೆ ನಡೀತಾ ಇದೆ. ಓಕೆ. ಸೊ ಆಮೇಲೆ ನಾನೇನು ಮಾಡಿದೆ, ಎಲ್ಲ ಕೂತಿದ್ದು ಡಿಸ್ಕಷನ್ಗೆ ಬಂತು. ಬಂದಾಗ ನಾನಂದೆ, ಸರ್ ವಿಷ್ಣು ಸರ್ಗೆ ಮಾಡೋದು ಬೇರೆ, ಅವ್ರಿಗೆ ಡಿಸೆಂಬರ್ವರೆಗೂ ಟೈಮ್ ಇದೆ, ಇನ್ನೊಂದು ಪಿಕ್ಚರ್ ಮಾಡೋಣ ಅವ್ರಿಗೆ ಬೇರೆ. ಸೊ ಈಗ ಟೀಮು ನೀವು ಇನ್ನೊಂದು ಪಿಕ್ಚರ್ ಮುಹೂರ್ತದ ರಿಲೀಸ್ ದಿನ ನಾನು ಪಿಕ್ಚರ್ ಪೂಜೆ ಮಾಡಬೇಕು ಅಂದಾಗ ಸೇಮ್ ಟೈಮ್ ಇಟ್ಕೊಂಡು ಒಂದು ಪಿಕ್ಚರ್ ಮಾಡ್ಬಿಡೋಣ, ಅಷ್ಟೊತ್ತಿಗೆ ಸಾರದ ಇನ್ನೂ ಟೈಮ್ ಇದೆ ಡೇಟ್ ಇದೆ ಅಷ್ಟೊತ್ತಿಗೆ ರೆಡಿ ಮಾಡ್ಕೊಳ್ಳೋಣ ಅದನ್ನು ಅಂತ ಹೇಳಿದೆ ನಾನು. ಹಂಗಂತಿದ್ದಂಗೆ ಹ್ಞೂ ಹೌದಲ್ವಾ ಹಂಗೆ ಹಿಂಗೆ ಅಂತಿದ್ದಂಗೆ ಇವ್ರು ಏನು ಮಾಡಿದ್ರು, ಮಹೇಂದರ್ ಬೇಡ ಅಂತ ಬಂದ್ಬಿಡ್ತು ಮಾತಲ್ಲಿ. ಕೋ ಪ್ರೊಡ್ಯೂಸರ್ ಕಡೆಯಿಂದ ಮಹೇಂದರ್ ಬೇಡ ಬೇರೆ ಡೈರೆಕ್ಟರ್ ಇಟ್ಕೊಂಡು ಮಾಡೋದು. ಸೊ ಅಲ್ಲಿವ್ರು ನಾನು ಮಹೇಂದ್ರ ಜೊತೆಗೆ ಇದ್ರು ನೋಡಿದೆ ನಾನು. ಆಮೇಲೆ ಅವ್ರಿಗೆ ಸ್ವಲ್ಪ ಇದು ಮಾಡಿದೆ, ಖಾರವಾಗಿ ಮಾತಾಡಿದೆ. ಅಲ್ಲ ಸ್ವಾಮಿ, ಸಿನಿಮಾ ಸ್ಪಾಟಲ್ಲಿ ಬಂದಾಗ ಡೈರೆಕ್ಟ್ರ್ ಅನ್ನೋ ಒಂದು ಮಾತಿರೋ ಅಂತಾರೆ ಅದೆಲ್ಲ ಬರ್ತೀನಿ, ಇವೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಮಾಡೋಕ್ಕೋಗ್ಬೇಡಿ, ನೋಡಿ ನೀವೇ ಬೆಳೆಸಿದ ಹುಡುಗ, ಈಗ ಈ ಪಿಕ್ಚರ್ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ಸೊ ನಮ್ಮ ಜೊತೆಗೆ ಇದ್ದಾರೆ, ಯಾಕೆ ಚೇಂಜ್ ಮಾಡ್ತೀರಾ, ನೆಕ್ಸ್ಟ್ ಪಿಕ್ಚರ್ ಅವ್ರ ಕೈಲೇ ಮಾಡಿಸಿ ನೀವು ಅಂತ ಹೇಳ್ಬಿಟ್ಟು ನಾನು ಬಲವಂತ ಮಾಡಿ ದೇವರಾಜ್ ಅವ್ರಿಗೆಲ್ಲ ಒಪ್ಪಿಸಿ ಕೊನೆಗೆ ಆಯಿತು ಮಹೇಂದರ್ ಕೈಲೇ ಮಾಡಿ ಅನ್ನೋ ಥರದಲ್ಲೇ ಫೈನಲ್ ಆಯಿತು. ನಂಗೆ ಏನು ಮಾಡ್ತಾರೆ ಗೊತ್ತಿಲ್ಲ, ಮುಹೂರ್ತ ದಿನ ಇದು ರಿಲೀಸ್ ದಿನ ಮುಹೂರ್ತ ಆಗಬೇಕು ಅಂದ್ಬಿಟ್ರು. ಸೊ ಡ್ಯೂರೇಷನ್ ಎಷ್ಟಿದೆ, 1.5 ತಿಂಗಳು ಇಲ್ಲ. ಓಕೆ. ಸೊ ಕತೆ ಮಾಡಬೇಕಲ್ಲ ಮೇಯ್ನು. ಸೊ ಏನು ಮಾಡೋದು ಗೊತ್ತಾಗ್ತಿಲ್ಲ, ನಾನು ಅದು ಆಯಿತು ನಾನು ಮಾಡ್ಕೊಡ್ತೀನಿ ಅಂತಂದೆ. ಅದೇನೋ ಬ್ಲೈಂಡಾಗಿ ನಾನು ಯೋಚನೆ ಮಾಡಿದೆ. ಕೊನೆಗೆ ಬಂತು ಎತ್ತವರು ಅಂತ ಟೈಟ್ಲ್ ಬಂದ್ಬಿಡ್ತು ಮೈಂಡ್ಗೆ, ಟ್ಯಾಕ್ ಅಂತ ಎತ್ತವರು ಸ್ವಾಮಿ ಟೈಟ್ಲು ಅಂದರೆ ಎಲ್ಲ ಖುಷಿಯಾಗ್ಬಿಟ್ರು. ಯಾರನ್ನ ಇಟ್ ಮಾಡಿ, ನಾನು ಆ್ಯಕ್ಚುಲಿ ವಿಷ್ಣುವರ್ಧನ್ನು ಲಕ್ಷ್ಮೀವ್ರನ್ನ ಇಟ್ ಮಾಡಬೇಕು ಅಂತಲೇ ಆ ಕತೆಗೆ ಅನ್ಕೊ ಬಂತು ಐಡಿಯಾ. ಬಟ್ ಅವ್ರದ್ದು ಡ್ಯೂರೇಷನ್ ಟೈಮ್ ಜಾಸ್ತಿ ಇರೋದ್ರಿಂದ ಹೇಳ್ತಿರೋದ್ರಿಂದ ಅಷ್ಟೊಳಗೆ ಇದೇ ಟೈಟ್ಲಿಗೆ ಬೇರೆ ಮಾಡ್ಬಿಡೋಣ, ಅಷ್ಟೊತ್ತಿಗೆ ಬೇರೆಯವ್ರಿಗೆ ವಿಷ್ಣುವ್ರಿಗೆ ಏನೋ ಬೇರೆ ಟೈಟ್ಲ್ ಇಡೋಣ ಅಂತ ಒಂದು ಅನ್ಕೋತಿದ್ದೆ.
ಅವಾಗ ಯಾರು ಇಟ್ಕೊಂಡು ಮಾಡೋದು ಅಂದಾಗ ಸೇಮ್ ನೀವು ಹೇಳಿದ್ರಲ್ಲ ಅಭಯ ನಾಯ್ಡುದು ಮನಸ್ಥಿತಿ ಅವಾಗ ಬಂತು ನಮಗೆ. ಅಂದರೆ ಕತೆ ಹೀರೋ ಮಾಡ್ಕೊಂಡು ಸಿನಿಮಾ ಮಾಡಿದ್ರೆ ಈಗ ನಮ್ಮ ತಾಯಿಲ್ಲದ ತವರಲ್ಲಿ ಯಾರೂ ಇಲ್ಲ ಸ್ಟಾರ್ಗಳು, 32 ಲಕ್ಷ ಸಿನಿಮಾ 74 ಲಕ್ಷಕ್ಕೆ ವ್ಯಾಪಾರ ಆಗಿದೆ. ಸೊ ಇದಕ್ಕೂ ಯಾರು ಆ ಥರ ಆರ್ಟಿಸ್ಟ್ನ ಇಟ್ಕೊಂಡು ಮಾಡೋಣ, ಯಾರು ಇಟ್ಕೊಂಡು ಅಪ್ಪ ಅಮ್ಮನ ಕ್ಯಾರೆಕ್ಟ್ ಇಟ್ಕೊಂಡು ಮಾಡ್ಕೋಬೇಕು ಅಂತ ಹಿಂಗೆ ಬಂದಾಗ ಏನಾಯಿತು, ಕೊನೆಗೆ ಲಕ್ಷ್ಮಿಯವ್ರನ್ನ ಇಟ್ಕೋಬೇಕು ಅಂತ ಒಂದು ಫಿಕ್ಸ್ ಆಯಿತು. ಜೋಡಿ ಯಾರನ್ನಾಗ ಬಂದಾಗ ಕಲ್ಯಾಣ್ ಕುಮಾರ್ ಅವ್ರನ್ನ ಹಾಕೋಣ ಅನ್ನೋ ಥರ ಬಂತು. ಅಷ್ಟೊತ್ತಿಗೆ ಅವರೇ ಅವರು ಅವರಿಬ್ಬರು ಚೆನ್ನಾಗಿರ್ತಾರೆ ಅಂದ್ಬಿಟ್ಟಿದ್ದೀನಿ. ಸರಿ ಆಯಿತು ಅಂದ್ಕೊಂಡು ಎಲ್ಲ ಒಂದು ಡಿಸ್ಕಷನ್ ನಡೀತು, ಹೋಯ್ತು ಇವ್ರನ್ನ ಇಟ್ಕೊಂಡು ಮಾಡೋಣ ಅನ್ನೋದ್ರಲ್ಲಿ ಮಾತುಕತೆ ಆಯಿತು, ಎಲ್ಲ ಆಯಿತು. ಸೊ ಕತೆ ರೀಡಿಂಗ್ ಕೊಡಬೇಕು, ಕತೆ ರೆಡಿ ಮಾಡ್ಕೊಂಬಂದು ಎಲ್ಲ ಕೂತಿದ್ರು, ಕತೆ ರೀಡಿಂಗ್ ಕೊಟ್ಟೆ. ಕ್ಲೈಮ್ಯಾಕ್ಸ್ ಕೇಳಿದ ತಕ್ಷಣ ಎಲ್ಲ ಜರ್ ಕುಡಿದ್ಬಿಟ್ರು, ಇದು ಯಾರು ನೋಡಲ್ಲ, ಇದು ಮಾಡೋಕ್ಕಾಗಲ್ಲ ಪಿಕ್ಚರ್ನ ಅಂತ. ಇನ್ನು ಫಸ್ಟೇ ಡೈರೆಕ್ಟ್ರೆ. ಸೊ ಇದೇನು ಸರ್ ಹಿಂಗಂತ ಇದ್ದಾರೆ ನೀವು, ಇದೇ ಹೈಲೈಟು ಸಿನಿಮಾಗೆ ಅಂತ ನಾನು. ಅವರು ಇಲ್ಲ ಇಲ್ಲ ಅಯ್ಯೋ ಈ ಕ್ಲೈಮ್ಯಾಕ್ಸ್ ಯಾರು ಒಪ್ಕೋತಾರೆ. ಸೊ ಅದರಲ್ಲಿ ಏನು ಕ್ಲೈಮ್ಯಾಕ್ಸ್ ಅಂದರೆ ಬದುಕಿದ್ದ ತಂದೆನ ಮಕ್ಕಳೇ ಸಾಯಿಸ್ಬಿಡ್ತಾರೆ, ಇಂಜೆಕ್ಷನ್ ಕೊಟ್ಟು ಸಾಯಿಸ್ಬಿಟ್ಟು ಅವನು ಬದುಕಿದ್ದ ಬಾಡಿಗೆನೆ ಬೆಂಕಿಕ್ಕಕ್ಕೆ ಹೋಗಿರ್ತಾರೆ. ಬದುಕಿದಾನೆ ಅಂತ ಆಮೇಲೆ ಗೊತ್ತಾಗುತ್ತೆ ಬೆಂಕಿ, ಆಮೇಲೆಲ್ಲ ಗೊತ್ತಾಗೋದು. ಸೊ ಈ ಕ್ಲೈಮ್ಯಾಕ್ಸ್ನ ಯಾರು ಇವರು ಒಪ್ತಾ ಇಲ್ಲ, ಹೆವಿ ಡೋಸ್ ಬೇರೆ, ಹೆವಿ ಡೋಸ್ ಇದು ಒಪ್ಪಗಲ್ಲ ನಮ್ಮ ಜನ ಅಂತ ಮಹೇಂದರ್ಗೆ ಫಸ್ಟ್ ಸ್ಟಾರ್ಟ್ ಆಗಿದ್ದು. ಸೊ ಆಮೇಲೆ ದೇವರಾಜ್ ಅವ್ರಿಗೆ ಅವ್ರು ಹೇಳ್ಬಿಟ್ರು, ಸರ್ ಇದು ವರ್ಕೌಟ್ ಆಗಲ್ಲ ಸರ್, ಏನೋ ತಾಯಿಲತ್ತವರು ಆಯಿತು, ಅದಿನ್ನೂ ಜನ ಹೆಂಗೆ ರಿಸೀವ್ ಮಾಡ್ತಾರೋ ಗೊತ್ತಿಲ್ಲ, ಎಲ್ಲ ಇವ್ರು ಹೇಳ್ತಾವ್ರೆ, ಇನ್ನೂ ರಿಲೀಸ್ ಆದಮೇಲೆ ತಾನೇ ಗೊತ್ತಾಗುತ್ತೆ ಅಂತ. ಇದಂತೂ ಮಾಡೋಕ್ಕೆ ಆಗಲ್ಲ ಕ್ಲೈಮ್ಯಾಕ್ಸು, ಅದೇನೋ ಮಾಡಿ ಚೇಂಜ್ ಮಾಡಿಸಿ ಸರ್ ಅಂತ ಅವ್ರಿಗೆ ಹೇಳೋರು ಡೈರೆಕ್ಟರ್ಗೆ, ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ ಡೈರೆಕ್ಟರ್ ಪ್ರೊಡ್ಯೂಸರ್ಗೆ ಹೇಳೋರು. ಸೊ ಪ್ರೊಡ್ಯೂಸರ್ ನನಗೆ ಅಜಯ್ ಕುಮಾರ್ ಅದನ್ನು ನೋಡಿ ಹೆಂಗೆ ಹೆಂಗಿದ್ರು ಸ್ವಾಮಿ ನಿಮ್ಗೆ ಗೊತ್ತಾಗಲ್ಲ ಸುಮ್ಮನೆ ಇದೇ ಹೈಲೈಟ್ ಇದ್ದಕ್ಕಿಂತ ನಾನು ಅವ್ರಿಗೆ ಇದು ಮಾಡಿದೆ. ಅವರು ಸಡನ್ ನನ್ನ ಮಾತನ್ನ ಅವರು ನನಗೂ ಹೆಂಡತಿ ಬೇಕು ಎಂದು ನಾನು ಫಾಲೋ ಮಾಡ್ಕೊಂಬಂದಿದ್ದವರು, ನಾನೇನು ಹೇಳಿದ್ರು ಓಕೆ ಅಂತಾರೆ ಅವರು. ಸೊ ತಾಯಿಲ್ಲದ ತವರು ಬೇರೆ, ಅವ್ರಿಗೆ ಒಳ್ಳೆ ರೆಸ್ಪಾನ್ಸ್ ಬಂದ್ಬಿಟ್ಟಿದೆ, ಇವ್ರು ಹೇಳ್ತಿದ್ದೆಲ್ಲ ಕರೆಕ್ಟು ನೋಡೋಣ ಅನ್ನೋ ಥರದಲ್ಲಿ ಅವರು ಆಯಿತು ಆಯಿತು ನೋಡೋಣ ಅಂತ ಸುಮ್ಮನೆ ಇದ್ದರು ಅವರು. ಸೊ ಲಕ್ಷ್ಮಿ ಅವರು ಕತೆ ಹೇಳೋಕ್ಕೆ ಅಂತ ಹೋಗಾಯಿತು. ಫಸ್ಟು ಕಲ್ಯಾಣ್ ಕುಮಾರ್ ಅವ್ರಿಗೆಳಾಯಿತು, ಕಲ್ಯಾಣ್ ಕುಮಾರ್ ಅವರು ಸೂಪರ್ ಅಂತ ಅವರು ಇದಾಯಿತು, ಕೊನೆಗೆ ಲಕ್ಷ್ಮಿ ಅವರು ಕತೆ ಹೇಳೋಣ ಅಂತ ಹೋದೋ. ಹೋದ್ರೆ ಏನಾಯಿತು, ಬೆಂಗ್ಳೂರಲ್ಲೇ ಇದ್ದರು ಅವರು, ಬೆಂಗ್ಳೂರಲ್ಲೇ ಇದ್ದರು, ಕತೆ ಹೇಳ್ದವ ಲಕ್ಷ್ಮಿ ಅವ್ರಿಗೆ. ಹೇಳಿದ ತಕ್ಷಣ ಎಲ್ಲ ಕೇಳಿದ ತಕ್ಷಣ, ಏನು ಅಜಯ್ ಕುಮಾರ್ ಇದು ಯಾರು ನೋಡ್ತಾರೆ ಕ್ಲೈಮ್ಯಾಕ್ಸ್ನ ಅಂದ್ಬಿಟ್ರು ತಕ್ಕಂತ. ಅಲ್ಲ ನಾವು ಇಂಡಿಯನ್ಸ್ ಎಂಥ ಸೆಂಟಿಮೆಂಟ್ಸ್ ಇದೆ ನಮಗೆ, ರೋಡಲ್ಲಿ ಯಾರು ಕಾರಲ್ಲಿ ಹೋಗ್ತಾ ಇದ್ರೇ ಡೋರ್ ಒಂದು ಚೂರು ಓಪನ್ ಆಗ್ಬಿಟ್ಟಿದ್ರೆ ಹಿಂದೆ ಹೋಗಿ ಡೋರ್ ಹಾಕ್ಕೊಳ್ರಿ ಅಂತ ಹೇಳ್ತೀವಿ ಅಂಥ ಜನ ನಾವು. ಯಾರು ಬದುಕಿದ ಅಪ್ಪನ್ನ ಹಿಂಗೆ ಇದು ಮಾಡ್ತಾರಾ, ಏ ಕ್ಲೈಮ್ಯಾಕ್ಸ್ ಆಗೋದೆಲ್ಲ ಚೆನ್ನಾಗಿರಲ್ಲ ಇದು ಅಂದ್ಬಿಟ್ರು. ಮೇಡಮ್ ನಾನು ಅವತ್ತಿಂದ ಹೇಳ್ತಾ ಇದ್ದೆ, ಅದನ್ನೇ ಹೇಳಿದ್ದವ್ರಿಗೆ ಕೇಳ್ತಾನೆಲ್ಲ ಅವ್ರು ನನಗೆ ಹಂಗೆ ಹೆಂಗೆ ಅಂತ ಮಹೇಂದ್ರ ಸೇರ್ಕೊಂಬಿಟ್ರು ಜೊತೆಗೆ. ಸರಿ ಸರಿ, ಪ್ರೊಡ್ಯೂಸರನ್ನು ಈಗ ಕನ್ಫ್ಯೂಷನ್ ಆಗ್ಬಿಟ್ರು. ಯಾಕೆಂದ್ರೆ ಆರ್ಟಿಸ್ಟು ಲಕ್ಷ್ಮಿ ಅವರ ಗೌರವ ಜಾಸ್ತಿ ಅವ್ರಿಗೆ, ಐ ಎಮ್ ಅನ್ನು ಹಿಂಗೆ ಹೇಳ್ತಾವ್ರೆ ಇವರು ಹೇಳ್ತಾವ್ರೆ, ಅಯ್ಯೋ ಇದು ವರ್ಕೌಟ್ ಆಗಲ್ಲ ಕ್ಲೈಮ್ಯಾಕ್ಸ್ ಅಂತಾರೆ, ಅವರು ಮನಸ್ಥಿತಿ ಬಂದ್ಬಿಟ್ರು ಹಂಗೆ. ಸರಿ ನಾನು ಒಂದೇ ಆಟ ಇಲ್ಲ ಇಲ್ಲ. ಸೊ ನಂದೊಂದು ಮೆಂಟಾಲಿಟಿ ಏನಂದರೆ ಮುಂಚೆಯಿಂದನು ಜನ ಏನು ನೋಡಿರಲ್ಲ ಅಂದ್ರೆ ನಾವು ಏನೇ ಕೊಟ್ಟರು ಜನ ತಗೋತಾರೆ ಅನ್ನೋದು ಒಂದು ನಂಬಿಕೆ ನನಗೆ. ಸೊ ಹಂಗಾಗಿ ಡಿಫ್ರೆಂಟ್ ಆಗಿದೆ, ಇದು ಮಾಡಲೇಬೇಕು ಅನ್ನೋ ಥರ ನಾನು ಆಟ. ನನಗೆ ಈ ಕ್ಲೈಮ್ಯಾಕ್ಸ್ ಹೈಲೈಟ್ ಸಿನಿಮಾದಲ್ಲಿ ನಾನು ಹೇಳಿ ಬಿಗಿನಿಂಗ್ ಎಲ್ಲ ಏನಿದೆ ಸಿನಿಮಾದಲ್ಲಿ ಅಮ್ಮ ಮಕ್ಕಳು ಬರೀ ಇದು ಎಲ್ಲ ಪಿಕ್ಚರ್ಲ್ಲಿ ಇರೋವಂಥದ್ದೇ, ಇದು ಹೊಸದು ಅಂತ ಏನಿದೆ ಕ್ಲೈಮ್ಯಾಕ್ಸ್ ಇದಕ್ಕಿದೆ ಹೊಸದು ಅಂತ ನಾನು ಆಟ ಮಾಡ್ಕೊಂಡು ಕೂತಿದ್ದೀನಿ. ಸೊ ಕೊನೆಗೇನಾಯಿತು, ಏನು ಮಾಡೋದು ಅಂತ ಕನ್ಫ್ಯೂಷನ್ಲ್ಲಿ ಅವ್ರು ಎಲ್ಲರೂ, ನಾನು ಬಿಡ್ತಾನೆ ಇಲ್ಲ ನನಗೆ ಅದೇ ಕ್ಲೈಮ್ಯಾಕ್ಸ್ ಬೇಕು ಅಂತ ನನಗೆ. ಸೊ ಹಿಂಗೆ ಆಯಿತು, ಕೊನೆಗೆ ಆರ್ಟಿಸ್ಟ್ನ ಅವ್ರು ಬಂದರು ಆಯಿತು. ಆಮೇಲೆ ಅದೇ ಇಷ್ಟು ಹೇಳಿದ್ಮೇಲೆ ಲಕ್ಷ್ಮಿಯವ್ರು ಏನು ಮಾಡಿಬಿಟ್ರು, ನಾನು ಎಕ್ಸಾಂಪಲ್ ಕೊಟ್ಟೆ ಲಕ್ಷ್ಮಿಯವ್ರಿಗೆ, ಅಮ್ಮ ನೀವು ಅಂಥ ಸಿನಿಮಾ ಮಾಡೋವಾಗ ಬಸರಿ ಯಂಗ್ಸ್ನ ಹೊಡಿತಾವ್ರಿ ಅಂತ ಹೇಳಿದ್ದಾಗ, ಆಮೇಲೆ ಹೀರೋಗೆ ಉಗುರು ತೆಗಿತಾರೆ ಅಂತ ಕೇಳಿದಾಗ, ಅವತ್ತೊಂದು ದಿನ ನಿಮಗೆ ಹೇಳಿದಾಗ ನಿಮ್ಮ ರಿಯಾಕ್ಷನ್ಸು ನಿಮ್ಮ ಮನಸ್ಥಿತಿಗಳು ಹೆಂಗಿತ್ತು ಅಂತ ಕೇಳಿದೆ ನಾನು. ಅವಾಗಲೂ ಅಪೋಸಿಷನ್ ಬಂತಂತೆ, ಇವೆಲ್ಲ ನೋಡ್ತಾರ ಜನ ಅನ್ನೋ ಥರದಲ್ಲಿ ಸಿಕ್ಕಾಪಟ್ಟೆ ಡಿಸ್ಕಷನ್ಗಳು ನಡೆದಿದೆ. ಸೊ ಅದಾದಮೇಲೆ ಅದೇನು ಹೈಲೈಟ್ ಆಯಿತು ಅನ್ನೋದು ಗೊತ್ತಾಗ್ಬಿಡುತ್ತೆ ಆ ಪಿಕ್ಚರಲ್ಲಿ. ಸೊ ಈ ಥರ ನಾನು ಒಂದು ಅವ್ರಿಗೆ ಒಂದು ಎರಡು ರೀಸನ್ಸ್ ಹೇಳಿದೆ, ನೋಡಮ್ಮ ನಾವು ಹಿಂಗೆ ಅನಿಸುತ್ತೆ ಅದು, ಬಟ್ ಅದೇ ಹೊಸದಾಗುತ್ತೆ ಆಯಿತಾ. ಹಿಂಗೆಲ್ಲ ಹೇಳಿದ್ಮೇಲೆ ಕೊನೆಗೆ ಅವರು ದೇವರಾಜ್ ಅವರೇ ಒಂದು ಕೆಲಸ ಮಾಡಿ, ಅವ್ರು ರೈಟ್ರಾಗಿ ಅಷ್ಟೊಂದು ಕಾನ್ಫಿಡೆಂಟಾಗಿ ಹೇಳ್ತಾವ್ರೆ, ಮಾಡ್ಬಿಡೋಣ ಬಿಡಿ ನೋಡೋಣ ಏನಾಗುತ್ತೆ ನೋಡೋಣ ಆಮೇಲೆ ಡಿಸೈಡ್ ಮಾಡೋಣ ಅನ್ನೋ ಥರದಲ್ಲಿ ಅವರು ಹೇಳಿದ್ರು. ಕೊನೆಗೆ ನನಗೆ ಪರವಾಗಿಲ್ಲ, ನಂಗೆ ಗ್ರೀನ್ ಸಿಗ್ನಲ್ ಸಿಕ್ತು ಅಂದೆ. ಆಯಿತು, ಕೊನೆಗೆಲ್ಲ ಅರೇಂಜ್ ಮಾಡಿದೋ, ಶೂಟಿಂಗ್ ಆಯಿತು, ಶೂಟಿಂಗ್ ಎಲ್ಲ ಮಾಡಿದೋ, ಶೂಟಿಂಗ್ ಸ್ಪಾಟ್ಗೆ ಹೋಗ್ತೀವಿ, ಮಹೇಂದ್ರ ತೆಗಿತಿಲ್ಲ, ಪೋರ್ಷನು ಪೋರ್ಷನ್ ಅದಕ್ಕೆ ತೆಗಿಯೋಕ್ಕೆ ತೇಲಿಸ್ತಾರೆ ಮೇಲ್ಗಡೆ ಸೀನ್ ತೆಗಿಯೋಕ್ಕೆ ಶಾರ್ಟ್, ಸುಮ್ಮನೆ ಒಂದು ಸೀನ್ ಹಿಂಗೆ ತೆಗೇನ ಹಂಗೆ ತೆಗೇಣ ಅಂತ. ಕೊನೆಗೆ ನಾನು ರಮೇಶ್ ಬಾಬು ಕ್ಯಾಮ್ರಾಮನ್ ಹೇಳಿದೆ, ನೋಡಿ ಸರ್ ನೀವು ಆರ್ಟಿಸ್ಟ್ ಬೇರೆ ಆಗಿದ್ರೆ ಅದೇ ಆರ್ಟಿಸ್ಟ್ ನಾನೇ ಮಾತ್ರ ಕೇಳಿ. ಆಮೇಲೆ ರಾ ಇವ್ರಿಗೆ ರಮೇಶ್ ಬಾಬುಗೆ ಹೇಳಿದೆ, ರಮೇಶ್ ಬಾಬು ಅವರೇ ಹೇಳಿ ಡೈರೆಕ್ಟರ್ಗೆ ಈ ವಿಷಯದಲ್ಲಿ ನಾನು ವೆರಿ ಸೀರಿಯಸ್, ನನಗೆ ಹಿಂಗೆ ಬೇಕು ಇದು ಸುಮ್ಮನೆ, ಯಾಕಂದರೆ ಎಲ್ಲ ಡಿಸ್ಕಷನ್ ಆಗಿ ಬಂದಿರೋದು ಇದು, ಈ ಶೂಟಿಂಗ್ ಮಾಡೋ ಟೈಮಲ್ಲಿ ಇದೆಲ್ಲ ಚರ್ಚೆ ಬೇಡ, ನಾನು ಏನೇ ಅಂದ್ಕೊಂಡು ಅದು ಬೇಕು ಅಂತೇಳಿ ಕೊನೆಗೆ ಅವರು ಏನಮ್ಮ ಕನ್ವಿನ್ಸ್ ಮಾಡಿ ಇಬ್ಬರಿಗೂ ಮಾಡಿ ತೆಗೆದುಬಿಟ್ರಲ್ಲ ನಾವು. ಸೊ ಆಯಿತು, ಶೂಟಿಂಗು ಆಗೋಯಿತು, ಎಲ್ಲ ಬಂದಾಯಿತು, ಎಡಿಟಿಂಗ್ ಗೀಟಿಂಗ್ ಎಲ್ಲ ಬಂದು
ಮಾಡ್ದೋ ಕೊನೆಗೆ ಆ ಎಡಿಟಿಂಗ್ಗಳಿಗೂ ಕೆಲವೆಲ್ಲ ಬೇಡ ಸರ್ ಇದು ಬೇಡ ಅದು ಬೇಡ ಅಂದರು ಮಹೇಂದ್ರ, ನಾನಿಲ್ಲ ಮಹೇಂದ್ರ ನಿಮ್ಗೆ ಗೊತ್ತಾಗಲ್ಲ ಮಾಡಿ ಮಾಡಿ ಅಂತ ಬಲವಂತ ಮಾಡಿ ಏನೋ ಮಾಡಿ ಒಪ್ಪಿಸ್ತು, ಸಿನಿಮಾನು ಕಂಪ್ಲೀಟ್ ಆಯಿತು. ಸೊ ಕಂಪ್ಲೀಟ್ ಆಯಿತು ಫಸ್ಟ್ ಕಾಪಿ. ಇದು ಅದು ನಾವೇನು ಮಾಡೋದು ಅಂದರೆ ತಾಯಿ ಇಲ್ಲದ ತವರು ರಿಲೀಸ್ ದಿನೇ ಎತ್ತವರು ಮುಹೂರ್ತನೂ ಮಾಡಿದ್ರಲ್ಲ ಮಾಡಾದ್ಮೇಲೆ ಅದು ಚೆನ್ನಾಗಾಯಿತು, ಪಿಕ್ಚರು ಎಲ್ಲ ಕಡೆ ಚೆನ್ನಾಗಿ ಹೋಗ್ತಾ ಇತ್ತು. ಕುಮಾರಸ್ವಾಮಿ ಅವರು ಚೆನ್ನಾಂಬಿಕಾ ಫಿಲಮ್ಸಲ್ಲಿ ರಿಲೀಸ್ ಮಾಡಿದ್ರು ತಾಯಿ ಇಲ್ಲದ ತವರು ನಮ್ಮ ಮೈಸೂರು ಏರಿಯಾಗೆ. ಸೊ ಅವರೇ ಸೇಮ್ ಬ್ಯಾನರ್ ಎತ್ತವರು ಮಾಡಿದಕ್ಕೆ ನಾನೇ ಮಾಡ್ತೀನಿ ತಿರ್ಗಾ ಅಂತ ಹೇಳಿದ್ರು. ಹಂಗಾಗಿ ಎತ್ತವರು ಪಿಕ್ಚರ್ಗೆ ಆ ಮೈಸೂರು ಏರಿಯಾ ಅವರೇ ಮಾಡ್ತಾರೆ ಅಂತ ಆಯಿತು. ಸೊ ಪಿಕ್ಚರ್ ನೋಡ್ಬೇಕು ಬರ್ತೀವಿ ಅಂತೇಳಿ ಅವರು ಫ್ಯಾಮಿಲಿ ಬಂದರು ಸಂತೋಷ್ ಪ್ರಿವ್ಯೂ ಥಿಯೇಟ್ರಲ್ಲಿ. ಕುಮಾರಣ್ಣವರು ಅವರು ಮಿಸ್ ಯಾರೋ ಒಂದು ಒಂದು ಫ್ಯಾಮಿಲಿ ಟೋಟಲ್ ಒಂದು 8 ಜನ ಬಂದಿದ್ರಲ್ಲ ಸಿನಿಮಾ ನೋಡೋಕ್ಕೆ. ಓಕೆ ಓಕೆ. ಸೊ ಸಂತೋಷ್ ಪ್ರಿವ್ಯೂನಲ್ಲಿ ಬಂದರು, ಬಂದುಬಿಟ್ಟು ಸಿನಿಮಾ ನೋಡಿದ್ರು. ನೋಡಿದ ತಕ್ಷಣ ಅವ್ರಿಗೆ ಕುಮಾರಸ್ವಾಮಿ ಅವರಿಗೆ ಸಿನಿಮಾ ಮೇಲೆ ಒಂದು ಜಡ್ಜ್ಮೆಂಟ್ ಇದೆ. ಅವರು ಒಂದು ಎಮೋಷನಲ್ ಮನುಷ್ಯ ಅಲ್ಲ, ತುಂಬ ಎಮೋಷನಲ್ ಎಮೋಷನ್ಸು, ಫ್ಯಾಮಿಲಿ ಅಟ್ಯಾಚ್ಮೆಂಟ್ಸ್ಗಳು ಇವೆಲ್ಲ ಅವ್ರಿಗೆ ತುಂಬ. ಆಮೇಲೆ ಯಾವಾಗ ಎಲ್ಲಿ ಪಿಕ್ಚರ್ ಹಾಕಿದ್ರೆ ವರ್ಕೌಟ್ ಆಗುತ್ತೆ ಅನ್ನೋದು ಆ ಡಿಸ್ಟ್ರಿಬ್ಯೂಷನಲ್ಲಿ ಇದ್ದಿದ್ದರಿಂದ ಅವ್ರಿಗೆ ಆ ಸಿನಿಮಾ ನೋಡಂತ ಈಚೆ ಬತ್ತಿದ್ದಂಗೆ ನನ್ನ ಮಹೇಂದ್ರ ತಬ್ಕೊಂಬಿಟ್ರು ಕುಮಾರಸ್ವಾಮಿ ಅವರು. ಏನು ಸಿನಿಮಾ ಮಾಡಿದ್ರೆ ನೀವು, ಎಕ್ಸ್ಟ್ರಾರ್ಡಿನರಿ ಸಿನಿಮಾ ಆಡ್ಬಿಟ್ಟು ಅಂತ ಫುಲ್ ಖುಷಿ ಆಗ್ಬಿಟ್ರು ಅವರು. ಮಾಡ್ಬಿಟ್ಟು ಹೇಳಿದ್ರು ನಮಗೆಲ್ಲ, ನೀವು ಒಂದು ಕೆಲಸ ಮಾಡಿ, ನಿಮ್ಮ ಕಾಂಬಿನೇಷನ್ ಒಳಗಡೆ ನೆಕ್ಸ್ಟ್ ವೀಕ್ ನಮ್ಮ ಮನೆಗೆ ಬನ್ನಿ, ನಮ್ಮ ಚೆನ್ನಾಂಬಿಕಾ ಫಿಲಮ್ಸ್ ಬಂದು ನೀವು ಸಿನಿಮಾ ಮಾಡ್ಕೊಡ್ಬೇಕು ಅಂತ ಹೇಳಿದ್ರು ಇಬ್ಬರಿಗೂ, ಮಹೇಂದ್ರಿಗೂ ನನಗೆ ಇಬ್ಬರಿಗೂ. ಸರಿ ಸರ್ ಅಂತ ಇದು ಮಾಡೋದು. ಸರಿ ಅದೇನಾಗೋಯ್ತು ನಮಗೆ, ಕುಮಾರಸ್ವಾಮಿ ಅವರು ಭಾನುವಾರ ಸಿನಿಮಾ ನೋಡಿದ್ದಾರೆ, ಬುಧವಾರ ದೇವೇಗೌಡರು ಸಿ ಎಂ ಆಗ್ಬಿಟ್ರು. ಓಕೆ ಓಕೆ. ಭಾನುವಾರ ಬರೋದಕ್ಕೆ ಕೇಳಿದರು, ಬುಧವಾರನೇ ಸಿ ಎಂ ಆಗ್ಬಿಟ್ರು. ಸೊ ಬ್ಯುಸಿ ಆಗ್ಬಿಟ್ರು ಟೋಟಲಾಗಿ. ಹಂಗಾಗಿ ಅವ್ರನ್ನ ಮೀಟ್ ಮಾಡೋಕ್ಕೂ ಆಗಲಿಲ್ಲ, ಆಮೇಲೆ ಅವ್ರದ್ದು ಪಾಲಿಟಿಕ್ಸ್ ಇದ್ರ ಮೇಲೆ ಇದಾಯಿತು. ಹಂಗಾಗಿ ಅವ್ರ ಹತ್ರ ಆ ಸಿನಿಮಾ ಮಾಡೋ ಆಗಲಿಲ್ಲ. ಬಟ್ ಎತ್ತವರು ಅವರೇ ರಿಲೀಸ್ ಮಾಡಿದ್ರು ಸಿನಿಮಾನ. ಸೊ ಎಲ್ಲ ಕಡೆಯೂ ಅದ್ಭುತವಾದ ಯಶಸ್ಸು ಅಂದರೆ ಆ ಲೆವೆಲ್ಗೆ ಕ್ಲಿಕ್ ಆಯಿತು ಪಿಕ್ಚರು. ಸೊ ಇದಾದಮೇಲೆ ಏನಾಗೋಯಿತು, ಸ್ಟೇಟ್ ಥಿಯೇಟ್ರಲ್ಲಿ ನಾನೇ ಸಿನಿಮಾ ನೋಡೋಕೆ ಹೋಗಿದ್ದೆ. ಸೊ ಥಿಯೇಟ್ರಲ್ಲಿ ಸಿನಿಮಾ ನೋಡ್ತಿದ್ದೀನಿ, ಜನ ಯಾವ ಲೆವೆಲ್ಗೆ ಅದನ್ನು ಮನಸ್ಸಲ್ಲಿ ಹಾಕೊಂಡ್ಬಿಟ್ಟಿದ್ದಾರೆ ಅಂದರೆ, ಬದುಕಿದ ನಿಜವಾದ ತಂದೆನೇ ಮಾಡಿಬಿಟ್ಟನೆ ಇವನು ಅನ್ನೋ ಥರದಲ್ಲಿ ನನ್ನ ಬಾಯಿಗೆ ಬಂದಾಗ ಸಂಸ್ಕೃತದಲ್ಲಿ ಮಾತಾಡೋಕೆ ಸ್ಟಾರ್ಟ್ ಆಗ್ಬಿಟ್ರು. ಬಯ್ಯಕ್ಕೆ ಬಯ್ಯಕ್ಕೆ, ಓ ನಾನು ಇದ್ರೆ ಗ್ಯಾರಂಟಿ ಬರೇ ತಿಂತೀನಿಲ್ಲ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ ನಾನು. ನೀವು ನಂಬ್ತಿರೋ ಬಿಡ್ತಾರೆ, ಥಿಯೇಟ್ರಿಂದ ಈಚೆ ಬರೋವಾಗ ಯಾರೋ ನೋಡಿಬಿಟ್ರು ನನ್ನ ಅಟ್ಯಾಕು ಮಾಡಿಬಿಟ್ರು. ಸ್ವಾಗತ್ ಬಾಬು ಅಂತ ಒಬ್ಬ ಡಿಸ್ಟ್ರಿಬ್ಯೂಟ್ರು ನನ್ನ ಎಸ್ಕೇಪ್ ಮಾಡಿದ್ದ ಅವತ್ತು ಥಿಯೇಟ್ರಿಂದ. ಅಂದರೆ ನಾನು ಹೇಳ್ತಾ ಇದ್ದೀನಿ ರೀ ಸಿನಿಮಾ ರೀ ಇದು ಅಂತಂದರೆ, ಏಯ್ ಏನು ಸಿನಿಮಾ ಇದು, ಅವನವ್ರ ಅಪ್ಪನ ಹಿಂಗೆ ಮಾಡ್ತಾನೆ ಹಂಗೆ ಮಾಡ್ದು ಅಂದರೆ ಆ ಲೆವೆಲ್ಗೆ ಆಡಿಯನ್ಸ್ ಮೇಲೆ ಅದು ಇಂಪ್ಯಾಕ್ಟ್ ಆಗ್ಬಿಟ್ಟಿದೆ ಪಿಕ್ಚರು. ಸೊ ಆ ಥರ ಒಂದು ಎಕ್ಸ್ಪೀರಿಯೆನ್ಸು ಆ ಸಿನಿಮಾನಲ್ಲಿ ಆಗ್ಬಿಡ್ತು. ಸೊ ಅದನ್ನೇನಾಗೋಯ್ತು, ರೀಮೇಕ್ ಮಾಡಬೇಕು ಅಂದ್ಬಿಟ್ಟು ಟಿ ರಾಜೇಂದ್ರಿಗೆ ಸಿನಿಮಾ ತೋರಿಸೋಕ್ಕೆ ಮದ್ರಾಸ್ಗೆ ಹೋಗಿದ್ದಾರೆ. ಟಿ ರಾಜೇಂದ್ರನ್ ಸಿನಿಮಾ ನೋಡಿದ್ದಾರೆ, ಯಾವುದು ಹೆತ್ತವರು ಸಿನಿಮಾನ ನೋಡಿಬಿಟ್ಟು ಒಂದೇ ವರ್ಡ್ ಅವ್ರು ಹೇಳಿದ್ದು, ಇಂಡಿಯನ್ ಹಿಸ್ಟ್ರಿ ಒಳಗೆ ಇವತ್ತವ್ರಿಗೆ ಇಂಥ ಒಂದು ಕ್ಲೈಮ್ಯಾಕ್ಸ್ ಯಾವನು ಮಾಡಿಲ್ಲ ಇವತ್ತು. ಅಪ್ರಿಷಿಯೇಷನ್ ಯಾರಿಗೆ, ನನ್ನ ಕ್ಯಾರೆಕ್ಟ್ರಿಗೆ, ಲಕ್ಷ್ಮಿಯವ್ರ ಕ್ಯಾರೆಕ್ಟ್ರಿಗೆ. ಅಲ್ಲಿ ಆ ಪಿಕ್ಚರ್ನಲ್ಲಿ ಎರಡನೇ ಮಗನ ಪಾತ್ರ ಮಾಡೋರಲ್ಲ ಯಾರು ಅಂತ ಕೇಳೋರು, ಸರ್ ಅವರೇ ಸರ್ ರೈಟ್ರು ಈ ಪಿಕ್ಚರ್ಗೆ ಅಂದೆ. ಅದಕ್ಕೆ ಅವ್ನು ಚೆನ್ನಾಗಿ ಮಾಡಿದ್ದಾನೆ, ಅವ್ನು ಪಿಕ್ಚರಲ್ಲಿ ಆ್ಯಕ್ಟೇ ಮಾಡಿಲ್ಲ, ನ್ಯಾಚುರಲಾಗಿ ಮಾಡೋನೆ, ನೋಡಿದ್ರೆ ಓ ಒದ್ಬಿಡೋಣ ಅನ್ನೋ ಲೆವೆಲ್ಗೆ ಅವ್ನು ಆ್ಯಕ್ಟ್ ಮಾಡೋಣ ಹಂಗೆ ಆ ಥರ ಮಾಡಿದ್ದಾನೆ. ಅವನೇ ಪಾತ್ರ ಕ್ರಿಯೇಟ್ ಮಾಡಿರೋದ್ರಿಂದ ಆ ಥರ ಅಭಿನಯ ಮಾಡಿದ್ದಾನೆ ಆ ಪಿಕ್ಚರಲ್ಲಿ. ಲಕ್ಷ್ಮೀ ಅಮ್ಮ ಎಕ್ಸ್ಟ್ರಾರ್ಡಿನರಿ, ಈ ಸಿನಿಮಾ ಹೈಲೈಟ್ ಅವ್ರ ಇಬ್ಬರು ಏನತ್ತಾರ, ಟಿ ರಾಜೇಂದ್ರನ್ ನಮ್ಮ ಕಾಂಪ್ಲಿಮೆಂಟ್ಸ್ ಕೊಟ್ಟರು. ಅಂದರೆ ನಾನು ಹೋಗಿರಲ್ಲ ಪಿಕ್ಚರು, ಪ್ರೊಡ್ಯೂಸರ್ ಬಂದು ಎಲ್ಲ ಹೇಳಿದ್ರು ಹಿಂಗೆ ನಡೀತಲ್ಲ ಎಲ್ಲ ಅಂತ. ಓಕೆ ಓಕೆ. ಸೊ ಆ ಸಿನಿಮಾ ಹಂಗಾಗಿ ನಮಗೆ ಎತ್ತವರು ಆ ಥರ ಇದಾಗಿ ಅದು ಎಲ್ಲ ಕಡೆ ಸಕ್ಸಸ್ಸು. ಯಾವಾಗ ಎತ್ತವರು ಸಕ್ಸಸ್ಸು, ತಾಯಿ ಇಲ್ಲದಂಥವರು ಸ್ಟಾರ್ ರೈಟರ್ ಆಗ್ಬಿಟ್ರಿ ನೀವು. ಆದರೆ ಅದಕ್ಕಿಂತ ಇನ್ನೊಂದು ಆಯಿತು ನಮಗೆ, ಇನ್ನೊಂದು ವಿಷಯ ಹೇಳೋದು ಮರ್ತುಬಿಟ್ಟಿದ್ದೆ ನಿಮಗೆ. ತಾಯಿ ಇಲ್ಲದ ತವರು ಸಿನಿಮಾ ಕನ್ನಡದಲ್ಲಿ ಹಿಟ್ ಆದ ತಕ್ಷಣ ನಾವು ಎತ್ತವರು ಸಿನಿಮಾ ಮಾಡ್ತಿದ್ವಲ್ಲ, ಮಹೇಂದರ್ ಕೈಲೆ ಸಿನಿಮಾ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡಿದೆ. ನನಗೆ ಒಂದು ರೀಮೇಕ್ ರೈಟ್ಸ್ ಬಂದ್ಬಿಡುತ್ತೆ ಆ ಪಿಕ್ಚರ್ಗೆ. ನಾನೇನೆ ಎಸ್ ಜಿ ಆರ್ ಪ್ರಸಾದ್ ಅಂತ ಒಬ್ಬರು ತೆಲುಗಿಗೆ ರೈಟ್ಸ್ ತೊಗೊಂಡ್ರು. ಸೊ ಯಾರೋ ಮಹೇಂದರ್ ಅಂತ ಡೈರೆಕ್ಟ್ ಪ್ರೊಡ್ಯೂಸರು, ಅದನ್ನು ಸಿನಿಮಾ ಮಾಡಬೇಕು ತೆಲುಗುನಲ್ಲಿ ಅಂತಾಯಿತು. ಸೊ ನಾನೇನು ಮಾಡಿದೆ, ರೈಟ್ಸ್ ಕೊಡೋವಾಗಲೇ ಮಹೇಂದರ್ ಕೈಲೆ ಮಾಡಿಸಿ, ಚೆನ್ನಾಗಿ ಮಾಡಿದ್ರೆ ನಾನು ಜೊತೆಗೆ ಇರ್ತೀನಿ ಅಂತ ಹೇಳಿದ್ದೆ ಅವ್ರಿಗೆ. ಸೊ ಅವ್ರೇನು ಮಾಡಿಬಿಟ್ರು, ಸಾಯಿ ಪ್ರಕಾಶ್ ಅವ್ರನ್ನ ಹಾಕೋಬೇಕು ಅನ್ನೋ ಥರ ಆ ಮಹೇಂದರನ್ನು ಡೈರೆಕ್ಟ್ರಿಗೆ ಒಂದು ಮೈಂಡಲ್ಲಿ ಇತ್ತು ಅವ್ರಿಗೆ. ಸೊ ಮಹೇಂದರ್ ಈ ಕಡೆ ಎತ್ತವ್ರನ್ನೆಲ್ಲ ನಾವು ಬ್ಯುಸಿ ಆಗಿದ್ವಲ್ಲ, ಅಲ್ಲಿನೇ ನಡೀತು ಅಂತಂದರೆ ಸಾಯಿ ಪ್ರಕಾಶ್ ಅವರು ಆಲ್ರೆಡಿ ತೆಲುಗುನೊಳಗೆ ಒಂದು 3 ಸಿನಿಮಾ ಮಾಡೋಕ್ಕೆ ಹೋಗಿ ನಿಂತೋಗಿದ್ದಾವೆ ಅರ್ಧರ್ಧದಲ್ಲೇ. ಓಕೆ ಓಕೆ ಓಕೆ. ಸೊ ಒಂದು ಸಿನಿಮಾ ಮಾಡಿದ್ದಾರೆ, ಅದೇನೋ ಯಾವುದೋ ಪಾಡು ನಿಂತೋಗಿದೆ. ಇನ್ನೊಂದು 3 ಸಿನಿಮಾ ನಿಂತೋಗಿರೋದ್ರಿಂದ ಏನಾಯಿತು, ಸಾಯಿ ಪ್ರಕಾಶ್ ಅವರು ಡೈರೆಕ್ಟ್ ಆಗಿಲ್ಲ ಅಲ್ಲಿ, ಅವರು ಆಮೇಲೆ ಕರ್ನಾಟಕಕ್ಕೆ ಬಂದರು, ಈಗ ಇಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು. ಸೊ ಮಹೇಂದರ್ ಏನು ಮಾಡಿದ್ರು, ಸಾಯಿ ಪ್ರಕಾಶ್ ಅವರು ಇಟ್ಕೊಂಡು ಮಾಡೋಣ ತೆಲುಗುನ ಅಂತ ಒಂದು ಪ್ಲಾನ್ ಮಾಡಿದರು ಅವರು. ನೀವು ಹೇಳ್ತೀರೋ ಮಹೇಂದರ್ ಪ್ರೊಡ್ಯೂಸರ್ ಮಹೇಂದರ್. ಹಾಂ, ಪ್ರೊಡ್ಯೂಸರ್ ಮಹೇಂದರ್. ಸೊ ಹಂಗಾಗಿ ಏನಾಯಿತು, ಕೊನೆಗೆ ಮಹೇ ಈ ನಮ್ಮ ಮಹೇಂದರ್ ಕೈಲಿ ಅದನ್ನು ಮಾಡ್ಸೋಕ್ಕಾಗಲಿಲ್ಲ.
ಸೊ ಸಾಯಿ ಪ್ರಕಾಶ್ ಅವ್ರು ಹೇಳಿದ್ರು, ನಾನು ಮನೆ ಮಾಡ್ತಾ ಇದ್ದೀನಮ್ಮ ಬಂದ್ಬೇಕು ನೀವು ಪೂಜೆಗೆ ಅಂತ ತಿರ್ಗಿ ನನಗೂ ಹೇಳಿದ್ರು, ನಾನು ಪೂಜೆಗೆಲ್ಲ ಹೋಗೋಕೆ ಆಗಲಿಲ್ಲ. ಅಮ್ಮಲೇನಿ ಪುಟ್ಟಿಲ್ಲು ಕೇಳಿ, ಅದೇನಾಯಿತು ಸೇಮ್ ಇದೇ ಸಾಯಿ ಪ್ರಕಾಶು ಅಮ್ಮಲೇನಿ ಪುಟ್ಟಿಲ್ಲು ಅಂತ ನನ್ನ ತಾಯಿಲ್ಲದ ತವರು ಸಿನಿಮಾನ ಮಾಡಿದ್ರಲ್ಲಿ. ಓಕೆ, ರೈಟ್ಸ್ ತಗೊಂಡು ಮಾಡಿದ್ರ? ನನ್ನ ಹತ್ರ ನಾನೇ ಕೊಟ್ಟಿದ್ದು ರೈಟ್ಸು. ಓಕೆ, ನಾನೇ ರೈಟ್ಸ್ ಕೊಟ್ಟೆ. ಅಲ್ಲಿ ಸಾಯಿ ಪ್ರಕಾಶು ಅಲ್ಲಿ ಡೈರೆಕ್ಟರ್ ಆದರು. ಓಕೆ, ತೆಲುಗುನಲ್ಲಾಗಿ ಫಸ್ಟ್ ಪಿಕ್ಚರು, ಬ್ಲ್ಯಾಕ್ ಬಸ್ಟ್ರು ಸಿನಿಮಾ ಹಿಟ್ಟು.